ಇದು ರೈತರಿಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ. ಈಗ ನಾವು ಪಾಪ ದೇವರಾಜ ಅರಸರವರು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ, ಉಳುವವನೇ ಭೂಮಿ ಒಡೆಯ. ಈಗ ಇವರೇನು ಮಾಡಿದ್ದಾರೆ ಅಂತಂದ್ರೆ ಉಳ್ಳವನೇ ಭೂಮಿ ಒಡೆಯ. ಇವರೆಲ್ಲ ಮೋದಿ 60% ಕಣ್ಣೀರು ಉಳಿತಾರೆ. ಮತ್ತೆ ಈ ಜಮೀನ್ ಇಟ್ಕೊಳ್ಳೋದು ಇದೆಯಲ್ಲ, ಇಟ್ಸ್ ಸೋಷಿಯಲ್ ಸ್ಟೇಟಸ್. ಏ ನಾನು ಜಮೀನ್ ಇಟ್ಕೊಂಡಿದ್ದೀನಿ ಕಣೆ, ಏನು ಇದೆಯೋ ಏನಿದೆ ಕಣೆ, 7 ಎಕರೆ 3 ಎಕರೆ 5 ಎಕರೆ ಅತ್ತೆ ಮಾಡ್ತಾರೆ. ಅವ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಅವ್ರ ಬಾಗಿಲು ಕಾಯ್ಕೊಂಡು ನಿಂತ್ಕೊಂಡ್ಬೇಕಾಗುತ್ತೆ. ಮತ್ತೆ ಇದನ್ನ ಹಳೇ ಜಮೀನ್ದಾರ ಪದ್ಧತಿ, ಜಾಗೀರ್ದಾರ ಪದ್ಧತಿ ನಮ್ಗೆ ವಾಪಸ್ ಮತ್ತೆ ಫ್ಯೂಡಲ್ ಸಿಸ್ಟಮು ತಲೆ ಇರ್ತದೆ. ಮತ್ತೆ ಇವರೆಲ್ಲರೂ ಕೂಡ ಗುಲಾಮ್ ಗುಲಾಮ್ ಮಾಡ್ತಾರೆ. ಸೋಷಿಯಲ್ ಜಸ್ಟಿಸ್ಗೆ ತಿಲಾಂಜಲಿ ಇಟ್ಟು ಈಗ ಎಪಿಎಂಸಿ ಆಕ್ಟ್, ಲ್ಯಾಂಡ್ ಬಾಕ್ಸ್ ಆಕ್ಟ್, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಎಲ್ಲ ತಿದ್ದುಪಡಿ ತಗೊಂಡು ಎಲ್ಲ ಸುಗ್ರೀವಾಜ್ಞೆಗಳು ಕೊಡ್ತಾರೆ. ಮೊನ್ನೆ ಇತ್ತೀಚೆಗೆ ಲೇಬರ್ ಲಾ ಕೂಡ ಸುಗ್ರೀವಾಜ್ಞೆ ತಂದುಬಿಟ್ಟು 75 ಗಂಟೆ ಮಾಡಿದ್ದದನ್ನ 125 ಗಂಟೆ ಮಾಡಬೇಕು ಅಂತ ಮಾಡ್ತಾರೆ. ಯಾರ ಪರ ಇವರು ಲೇಬರ್ ಕಮ್ಯುನಿಟಿ ಪರನ, ಕೃಷಿಕರ ಪರನ, ಇಲ್ಲ ಶ್ರೀಮಂತರ ಪರ, ಬಂಡವಾಳಶಾಹಿಗಳ ಪರ? ನನ್ನ ಪ್ರಕಾರ ದಿಸ್ ಪಾರ್ಟಿ ಇಸ್ ನಾಟ್ ಫಾರ್ ಪೂರರ್ಸ್, ಪೂರರ್ ಸೆಕ್ಷನ್ಸ್, ನಾಟ್ ಫಾರ್ಮರ್ಸ್, ನಾಟ್ ಲೇಬರ್ಸ್. ಲೇಬರ್ಸ್ ಕೈಗಾರಿಕಾ ಉದ್ಯಮಿಗಳು, ಬಂಡವಾಳಶಾಹಿಗಳು, ಶ್ರೀಮಂತರು ಅವ್ರ ಪರವಾಗಿರ್ತಕ್ಕಂಥ ಸರ್ಕಾರ. ದಿಸ್ ಇಸ್ ವಾಟ್ 1 ವರ್ಷದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ನಾನು ಕರ್ಕೊಂಡು ಒಂದೇ ಪಾರ್ಟಿ ಅಧ್ಯಕ್ಷರು ಕರ್ಕೊಂಡು ಒಂದೇ ಅಲ್ವೇನಪ್ಪ, ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಅಲ್ಬಿಟ್ರೆ ನಾನು ರೆಕಗ್ನೈಸ್ ಮಾಡ್ತೀವಿ ಇದು ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ಸ್ಪೀಕರ್ ರೆಕಗ್ನೈಸ್ ಮಾಡೋರು ಮಾಡ್ತೀವೋ? ಅದೇನ್ ಪಾರ್ಟಿ ಅಧ್ಯಕ್ಷರು ಕರೀತಾರೆ ಗೊತ್ತಾಯ್ತಾ? ಪಾರ್ಟಿ ಅಧ್ಯಕ್ಷರು ಕೂಡ ಮೀಟಿಂಗ್ ಮಾಡಾಗಿದೆ ಈ ಲ್ಯಾಂಡ್ ಕಾಂಪ್ಯಾಕ್ಟ್ ಬಗ್ಗೆ. ಓಕೆ, ರೈಗರಿ ನಿಮ್ಮ ಮನದಾಳದ ಗರಿ.